ಸಾವಿರ ಹತ್ತು ಬಿಡಿ. ಇಲ್ಲಿ ನಾವು ನಾಲ್ಕು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಬರೆಯುವ ಸಂದರ್ಭದಲ್ಲಿ ಹತ್ತು ಸಾವಿರ ಸ್ಥಾನದಲ್ಲಿ ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯಬೇಕು. ನೀವು ಕೊಟ್ಟಂತಹ ಅಂಕಿಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು? ಎರಡು. ನಂತರ ಎರಡರ ನಂತರ ಅದಕ್ಕಿಂತ ಎರಡಕ್ಕಿಂತ ದೊಡ್ಡದಾದಂತಹ ಸಂಖ್ಯೆ ಮೂರು, ಅದಕ್ಕಿಂತ ದೊಡ್ಡದಾದಂತಹ ಸಂಖ್ಯೆ ಐದು, ಅದಕ್ಕಿಂತ ದೊಡ್ಡದಾದಂತಹ ಸಂಖ್ಯೆ ಏಳು. ಹಾಗಾದರೆ ನಾಲ್ಕು ಅಂಕಿಯ ಅತಿ ಚಿಕ್ಕ ಸಂಖ್ಯೆ 2357. ಇದು ನಾಲ್ಕು ಅಂಕಿಯ ಅತಿ ಚಿಕ್ಕ ಸಂಖ್ಯೆ. ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ 7532 ಆಗಿದೆ. ಇದೇ ರೀತಿ ಇನ್ನೊಂದು ಉದಾಹರಣೆಯನ್ನು ನಾವು ಈಗ ನೋಡೋಣ. ಈಗ ನಾವು ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಮತ್ತು ನಾಲ್ಕು ಅಂಕಿಯ ಅತಿ ಚಿಕ್ಕ ಸಂಖ್ಯೆಯನ್ನು ನೋಡೋಣ. ಪುನರಾವರ್ತನೆಯನ್ನು ಮಾಡದೆ ಒಂದು ಬಾರಿ ಮಾತ್ರ ಬಳಸಿ ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ, ನಾಲ್ಕು ಅಂಕಿಯ ಅತಿ ಚಿಕ್ಕ ಸಂಖ್ಯೆಯನ್ನು ನೋಡೋಣ. ಒಂಬತ್ತು, ಏಳು, ಎಂಟು, ನಾಲ್ಕು. ಒಂಬತ್ತು, ಏಳು, ಎಂಟು ಈ ನಾಲ್ಕು ಅಂಕಿಗಳನ್ನು ಉಪಯೋಗ ಮಾಡಿ ಆ ಅಂಕಿಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಈಗ ನೋಡೋಣ. ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಹತ್ತು ಸಾವಿರ ಸಾವಿರ ನಂತರ ಹತ್ತು ನಂತರ ಬಿಡಿ. ಈಗ ನಾವು ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಬರೆಯಬೇಕಾದರೆ ಕೊಟ್ಟಂತಹ ಅಂಕಿಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಒಂಬತ್ತು. ಒಂಬತ್ತು ನಂತರ ಅದಕ್ಕಿಂತ ಕಡಿಮೆ ಇರುವಂತಹ ಸಂಖ್ಯೆ ಎಂಟು, ಅದಕ್ಕಿಂತ ಕಡಿಮೆ ಇರುವಂತಹ ಸಂಖ್ಯೆ ಏಳು. ಅದಕ್ಕಿಂತ ಕಡಿಮೆ ಇರುವಂತಹ ಸಂಖ್ಯೆ ನಾಲ್ಕು. ಈಗ ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ 9874 ಆಗಿದೆ. ಇದನ್ನು ನಾವು ವಿಸ್ತರಿಸಿ ಬರೆದಾಗ ಒಂಬತ್ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಒಂಬತ್ತು ಸಾವಿರ, ಒಂಬತ್ತು ಇಂಟು ಸಾವಿರ ಪ್ಲಸ್ ಎಂಟು ಇಂಟು ನೂರು ಪ್ಲಸ್ ಏಳು ಇಂಟು ಹತ್ತು ಪ್ಲಸ್ ನಾಲ್ಕು ಇಂಟು ಒಂದು ಒಂಬತ್ತು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು. ಇನ್ನು ನಾಲ್ಕು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಸಾವಿರ, ನೂರು, ಹತ್ತು, ಬಿಡಿ ಹತ್ತು ನೂರು ಸಾವಿರ ನಾಲ್ಕು ಅಂಕಿಯ ಅತಿ ಚಿಕ್ಕ ಸಂಖ್ಯೆ. ಇವುಗಳಲ್ಲಿ ಕೊಟ್ಟಂತಹ ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ನಾಲ್ಕು, ಅದಕ್ಕಿಂತ ಸ್ವಲ್ಪ ದೊಡ್ಡದಿರುವಂತಹ ಸಂಖ್ಯೆ ಏಳು, ಅದಕ್ಕಿಂತ ದೊಡ್ಡದಿರುವಂತಹ ಸಂಖ್ಯೆ
ಎಂಟು, ಅದಕ್ಕಿಂತ ದೊಡ್ಡದಿರುವಂತ ಸಂಖ್ಯೆ ಒಂಬತ್ತು. ಈಗ ನಾಲ್ಕು ಅಂಕಿಯ ಅತಿ ಚಿಕ್ಕ ಸಂಖ್ಯೆ 4789. ಅದನ್ನು ವಿಸ್ತರಿಸಿ ಬರೆದಾಗ ನಾಲ್ಕು ಸಾವಿರ ಪ್ಲಸ್ ಏಳ್ನೂರು ಪ್ಲಸ್ ಎಂಟು ಪ್ಲಸ್ ಎಂಬತ್ತು ಪ್ಲಸ್ ಒಂಬತ್ತು, ನಾಲ್ಕು ಇಂಟು ಸಾವಿರ ಪ್ಲಸ್ ಏಳು ಇಂಟು ನೂರು ಪ್ಲಸ್ ಎಂಟು ಇಂಟು ಹತ್ತು ಪ್ಲಸ್ ಒಂಬತ್ತು ಇಂಟು ಒಂದು ಆಗಿದೆ. ಇದೇ ರೀತಿ ಇನ್ನೊಂದು ಉದಾಹರಣೆಯನ್ನು ನಾವು ಈಗ ನೋಡೋಣ. ಈಗ ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆ ಮತ್ತೊಂದು ಉದಾಹರಣೆಯನ್ನು ನೋಡೋಣ. ಏಳು ಸೊನ್ನೆ ಎಂಟು ಒಂದು, ಏಳು ಸೊನ್ನೆ ಎಂಟು ಒಂದು, ಇವುಗಳಲ್ಲಿ ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು ನೋಡೋಣ. ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ, ನಾಲ್ಕು ಅಂಕಿ ಎಂದಾಗ ಬಿಳಿ ಒಂದು, ಹತ್ತು, ನೂರು, ಸಾವಿರ, ಒಂದು ಎರಡು ಮೂರು ನಾಲ್ಕು. ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು ಈಗ ನಾವು ಬರೆಯೋಣ. ಕೊಟ್ಟಂತಹ ಸಂಖ್ಯೆಗಳಲ್ಲಿ ಅಥವಾ ಅಂಕಿಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಎಂಟು, ಅದನ್ನು ನಾವು ಸಾವಿರ ಸ್ಥಾನದಲ್ಲಿ ಬರೆಯೋಣ. ಎಂಟು, ನಂತರ ನೂರರ ಸ್ಥಾನದಲ್ಲಿ ಎಂಟಕ್ಕಿಂತ ಚಿಕ್ಕ ಸಂಖ್ಯೆ ಏಳು, ನಂತರ ಹತ್ತರ ಸ್ಥಾನದಲ್ಲಿ ನಾವು ಒಂದನ್ನು ಬರೆಯೋಣ, ಆಮೇಲೆ ಕೊನೆಯದಾಗಿ ಬಿಡಿ ಸ್ಥಾನದಲ್ಲಿ ಸೊನ್ನೆ. ಈಗ ನಾವು ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ 8710 ಆಗಿದೆ. ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ 8710 ಆಗಿದೆ. ಅದನ್ನು ನಾವು ವಿಸ್ತರಿಸಿ ಬರೆದಾಗ ಎಂಟು ಸಾವಿರ ಪ್ಲಸ್ ಏಳ್ನೂರು ಪ್ಲಸ್ ಹತ್ತು ಪ್ಲಸ್ ಸೊನ್ನೆ, ಎಂಟು ಇಂಟು ಸಾವಿರ ಪ್ಲಸ್ ಏಳು ಇಂಟು ನೂರು ಪ್ಲಸ್ ಒಂದು ಇಂಟು ಹತ್ತು ಪ್ಲಸ್ ಜೀರೋ ಇಂಟು ಒಂದು. ಇದೇ ರೀತಿ ನಾಲ್ಕು ಅಂಕಿಯ ಅತಿ ಚಿಕ್ಕ ಸಂಖ್ಯೆ, ನಾಲ್ಕು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಬಿಡಿ ಹತ್ತು ನೂರು ಸಾವಿರ. ಈಗ ನಾವು ಅತಿ ಚಿಕ್ಕ ಸಂಖ್ಯೆ ಬರೆಯುವ ಸಂದರ್ಭದಲ್ಲಿ ಇವುಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಸೊನ್ನೆ ಆಗಿದೆ, ಆದರೆ ನಾವು ಅದನ್ನು ಸಾವಿರ ಸ್ಥಾನದಲ್ಲಿ ಸೊನ್ನೆ ಎಂದು ಬರೆದಾಗ ಅದು ಮೂರು ಅಂಕಿಯ ಸ್ಥಾನಕ್ಕೆ ಸೀಮಿತವಾಗುತ್ತದೆ. ಆದರೆ ನಮಗೆ ಬೇಕಾಗಿದ್ದುದು ನಾಲ್ಕು ಅಂಕಿಯ ಸಂಖ್ಯೆ,
ಆದ್ದರಿಂದ ನಾವು ಸಾವಿರ ಸ್ಥಾನದಲ್ಲಿ ಸೊನ್ನೆಯನ್ನು ಬಿಟ್ಟು ಅದಕ್ಕಿಂತ ಸ್ವಲ್ಪ ದೊಡ್ಡದಿರುವಂತಹ ಸಂಖ್ಯೆ ಒಂದು ನಂತರ ನಾವು ನೂರರ ಸ್ಥಾನದಲ್ಲಿ ಸೊನ್ನೆಯನ್ನು ಬರೆದುಕೊಳ್ಳಬೇಕು ಏಕೆಂದರೆ ನಾವು ಸೊನ್ನೆಯನ್ನು ಸಾವಿರ ಸ್ಥಾನದಲ್ಲಿ ಬರೆದಿದ್ದೇ ಆದರೆ ಅದು ನಾಲ್ಕು ಅಂಕಿಯ ಸಂಖ್ಯೆ ಎಂದು ಎನಿಸಿಕೊಳ್ಳುವುದಿಲ್ಲ ಅದನ್ನು ನಾವು ಸೊನ್ನೆಯನ್ನು ಇಲ್ಲಿ ಬರೆದರೆ ಅದು ಮೂರು ಅಂಕಿಯ ಸ್ಥಾನ ಎಂದು ಅನಿಸಿಕೊಳ್ಳುತ್ತದೆ ಆದ್ದರಿಂದ ನಾವು ಸೊನ್ನೆಯನ್ನು ಸಾವಿರ ಸ್ಥಾನದಲ್ಲಿ ಬರೆಯದೆ ನೂರರ ಸ್ಥಾನದಲ್ಲಿ ಬರೆದು ನಂತರ ಉಳಿದಂತಹ ಸಂಖ್ಯೆಯನ್ನು ಬಿಡಿ ಮತ್ತು ಹತ್ತರಲ್ಲಿ ಬರೆಯೋಣ ಈಗ ಹತ್ತರ ಸ್ಥಾನದಲ್ಲಿ ಒಂದಕ್ಕಿಂತ ದೊಡ್ಡದಾದಂತಹ ಸಂಖ್ಯೆ ಏಳು ಅದಕ್ಕಿಂತ ಸ್ವಲ್ಪ ದೊಡ್ಡದಾದಂತಹ ಸಂಖ್ಯೆ ಎಂಟು ಒಂದು ಸಾವಿರದ ಎಪ್ಪತ್ತೆಂಟು ವಿಸ್ತರಿಸಿ ಬರೆದಾಗ ಒಂದು ಸಾವಿರದ ಎಪ್ಪತ್ತೆಂಟು ಒಂದು ಸಾವಿರ ಒಂದು ಸಾವಿರ ಪ್ಲಸ್ ಏಳು ಏಳು ಎಂದರೆ ಬಿಡಿ ಹತ್ತು ಎಪ್ಪತ್ತು ಪ್ಲಸ್ ಎಂಟು ಒಂದು ಇಂಟು ಸಾವಿರ ಪ್ಲಸ್ ಏಳು ಇಂಟು ಹತ್ತು ಪ್ಲಸ್ ಎಂಟು ಇಂಟು ಒಂದು ಇದೇ ರೀತಿ ಸೊನ್ನೆಯನ್ನು ಕೊಟ್ಟಾಗ ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ನೋಡಿದ್ದೇವೆ ಇನ್ನು ನಂತರ ಮೂರಂಕಿಯ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ನಾವು ಈಗ ನೋಡೋಣ